ನಮ್ಮ ಮಂತ್ರಿಗಳಾಗಿರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತ ಆಗಿರ್ಬೋದು, ನಾವಿರ್ಬೋದು, ಎಸ್ ಆರ್ ಗೌಡರು ಬೇರೆಲ್ಲ ನಮ್ಮ ಕಾರ್ಯಕರ್ತ ಪದಾಧಿಕಾರಿಗಳು, ಇದು ಎರಡನೇ ಯಾವಾಗ ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಬಂತು ಅವತ್ತದಲ್ಲಿ ಈಚೆಗೆ ಸಿರಾದಲ್ಲಿ ನಮ್ಮ ಹಿಂದೂ ಜನಗೀಯರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಒಂದು ಟೆಂಟ್ ಅನ್ನು ಹಾಕೊಂಡು ನಮ್ಮ ಸಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಚಾರ ಮಾಡ್ಕೊಂಡು ಹಾಗೇನೇ ಸಹಾಯ ಬೇಕು ಎಲ್ಲರಿಗೂ ಮುಂದಿನ ಕೆಲಸ ಮಾಡ್ತಾರೆ, ತಮಗೆಲ್ಲರೂ ಗೊತ್ತಿದೆ. ನೆಕ್ಸ್ಟು ನಮ್ಮ ಶಾಸಕರು ನಮ್ಮ ಸಿದ್ದಾರಾಮಗೌಡರು ಇರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು, ನಾನಿರ್ಬೋದು, ಎಸ್ ಆರ್ ಗೌಡ ಇರ್ಬೋದು, ಎಲ್ಲರೂ ಫೋನ್ ಮುಖಾಂತರ ಆಗಿರ್ಬೋದು ವೈಯಕ್ತಿಕವಾಗಿ ಅವ್ರು ಏನೇನು ತೊಂದರೆ ಆಗಿದೆಯೋ ಅವರೆಲ್ಲರೂ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಅದೆಲ್ಲ ಇಡೀ ರಾಜ್ಯಕ್ಕೂ ಮತ್ತು ಇಡೀ ತಾಲೂಕಿನ ಗೊತ್ತಿದೆ. ಮತ್ತು ಮೊನ್ನೆ ನಡೆದಂತ ಜಿಲ್ಲಾ ಕಾಂಗ್ರೆಸ್ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾಜಿ ಸಚಿವರು, ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾಜಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು ಕೆ ಎನ್ ರಾಜೇಂದ್ರ ಅವರು ಮತ್ತು ಎಲ್ಲ ತುಮಕೂರು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ನೋಡ್ರಿ, ತಮಗೆ ಗೊತ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ಮತ್ತು ಸಿರಾದಲ್ಲಿ ವೈಯಕ್ತಿಕವಾಗಿ ಜಯಚಂದ್ರ ಅವರು ಹೇಳಿದರು, ಸಾವಿರ ಸಂಖ್ಯೆ ಜಾಸ್ತಿ ಇದೆ ತುಮಕೂರು ಮತ್ತು ಸಿರಾದಲ್ಲಿ, ಅದನ್ನು ಮುಚ್ಚಿಡ್ತಾರೆ ಅಂತೇಳಿ ಒಂದು ಪ್ರತ್ಯೇಕ ಪ್ರಶ್ನೆಯಲ್ಲಿ ನೋಡಿದೆ ನಾನು. ತಮಗೆಲ್ಲರೂ ಗೊತ್ತಿದೆ, ಯಾರಾದರೂ ಮನೆ ಸತ್ತರೆ ಯಾರಾದ್ರೂ ಮುಚ್ಚಿಡೋಕ್ಕಾಗತ್ತೆ ಅದನ್ನು, ನಾವು ಅಟ್ಲೀಸ್ಟ್ ನಮ್ಮ ಸಾಕ ನಮ್ಮ ಬಂಧುಗಳಿಗಾರು ಹೇಳಬೇಕು, ನಮ್ಮ ಮಕ್ಕಳಿಗಾರು ಅಣ್ಣ ತಮ್ಮಗಾರು ಹೇಳಲೇಬೇಕು. ನಮ್ಮ ಮನೆಯಲ್ಲಿ ಇವತ್ತು ಸಾವು ಸತ್ತಿದೆ, ನಮ್ಮ ಸ್ನೇಹಿತರು ನಮ್ಮ ಅಣ್ಣ ನಮ್ಮ ಅತ್ತೆಗೆ ಯಾರು ಸತ್ತಿದ್ದಾರೆ ಅಂತ ಹೇಳಲೇಬೇಕು. ಅದು ಎಲ್ಲ ಇಡೀ ಜಗತ್ತಿಗೆ ಗೊತ್ತ, ಇಡೀ ಊರಿಗೆ ಗೊತ್ತಾಗುತ್ತೆ, ಒಂದು ಹಳ್ಳಿ ಅದು ಮುಚ್ಚಿಡೋಕ್ಕಾಗದೇ ಇಲ್ಲ ಅದೇ ಕಾಡಕ್ಕದನ್ನು. ಆಮೇಲೆ ಏನು ಕೋವಿಡ್ ಸೆಂಟ್ರಿಗೆ ಹೋಗಿರ್ತಕ್ಕಂಥ ಏನು ಸೋಂಕಿದಿರ್ತಾರೋ ಅವ್ರನ್ನ ಸಾವು ಆದ ತಕ್ಷಣ ಯಾರು ಮುಚ್ಚಿಡೋಕ್ಕಾಗದೇ ಇಲ್ಲ, ಅಲ್ಲಿ ರೆಕಾರ್ಡ್ ಆದೇ ಆಗುತ್ತೆ, ತಮಗೆಲ್ಲರಿಗೂ ಗೊತ್ತಿದೆ. ಇದನ್ನ ರಾಜಕೀಯ ಬಳಸಿಕೊಂಡು ಜಯಚಂದ್ರ ಅವರು, ಪರಮೇಶ್ವರ್ ಅವರು, ರಾಜಣ್ಣ ಅವರು ಜನರನ್ನ ದಿಕ್ತಪ್ಪಿಸಿ ಹೋಗ್ತಾರೆ ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿನಲ್ಲಿ. ಈಗಾಗಲೇ ತಮಗೆಲ್ಲರೂ ಗೊತ್ತಿದೆ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಜನ ಈ ಕೊರೋನಾದ ಕಷ್ಟಕಾಲ ಸಿಕ್ಕಿದ್ರೆ ಕಾಂಗ್ರೆಸ್ನೇ ಮೂಲ ಕಾರಣ. ನಾನೊಬ್ಬ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹೇಳ್ತಾ ಇದ್ದೀನಿ, ನಮ್ಮ ದೇಶದ ಪ್ರಧಾನ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು, ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರು ರಾಜ್ಯದ, ಇವರೆಲ್ಲರೂ ಮತ್ತು ಸರ್ಕಾರದ ಪರವಾಗಿ ಮೋದಿಯವರು ಮತ್ತು ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವರು ಒಂದು ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ರು, ನಮಗೆಲ್ಲರೂ ಗೊತ್ತಿದೆ. ಇವತ್ತು ನಾವು ಈ ದೇಶದಲ್ಲಿ ಊರಲ್ಲಿ ನಾವು ಏನಾದರೂ ಬದುಕಬೇಕಾದ್ರೆ, ಈ ಕೊರೋನಾದ ನಾವು ಯಾರಾದರೂ ತಪ್ಪಿಸ್ಕೋಬೇಕಾದ್ರೆ ಮೊದಲು ಎಲ್ಲರೂ ತಳ್ಳು ವ್ಯಾಕ್ಸಿನ್ ಸಾಕಿಸ್ಕೊಂಡ್ರಿ ಅಂತೇಳಿ ಇಡೀ ದೇಶಕ್ಕೆ ಎಲ್ಲರಿಗೂ ಸಾರಿದ್ರು. ಅದು ಸರ್ಕಾರ ಮುಖಾಂತರ, ಡಾಕ್ಟರ್ಗಳ ಮುಖಾಂತರ, ಸಿಬ್ಬಂದಿ, ಸರ್ಕಾರದ ಅಧಿಕಾರಿಗಳು ಎಲ್ಲರೂ ಕೆಲಸ ಮಾಡಿದರು. ಅದೇ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಇದು BJP ಆಕ್ಷನ್ನು, ಇದು ಯಾರು ತಗೋಬೇಡ್ರಿ, ಈ ತಗೊಂಡ್ರೆ ಮಕ್ಕಳಾಗಲ್ಲ, ಏನಾರು ಇಲ್ಲದೆಲ್ಲ ಒಪ್ಪಿಸ್ಕೊಂಡ್ಬಿಟ್ಟು ಇವತ್ತು ಸಾವಿಗೆ ಕಾರಣ ಕರ್ತಾ ಇದ್ದಾರೆ ಕಾಂಗ್ರೆಸ್ನವರು. ಉದಾಹರಣೆಗೆ ನಾನೇನಾದ್ರು ಅಕಸ್ಮಾತ್ ನಾನಾಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಎಸ್ ಆರ್ ಗೌಡ, ಚಿದಾನಂದ ಗೌಡ ಆಗಿರ್ಬೋದು, ನಮ್ಮೆಲ್ಲ ಏನೇ ಬೇಡಿಕೆ ಕುಂತಿದ್ದೀವಿ, ನಾವು ನಿಮಗೆ ಗೊತ್ತಿದ್ದಂಗೆ ಬೈ ಎಲೆಕ್ಷನ್ ಮಾಡಿದ್ದೀವಿ, ಈ ರಾಜ್ಯ ತಿರುಗಿದ್ದೀವಿ, ನಮ್ಗೆಂದೋ ಕಾಯಿಲೆ ಒಪ್ಪಿಸ್ಕೋಬೇಕಾಯ್ತು ನಮ್ಗೆಲ್ರಿಗೂ. ಯಾಕೆ ಒಪ್ಪಿಸ್ಲಿಲ್ಲ ಅಂದರೆ ನಾವು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದು, ನಾವು ಬಚಾವಾಗಿದೆ ಎಲ್ಲರು. ಆಮೇಲೆ ನಾವೆಲ್ಲರ ಬಚಾವಾಗಬೇಕಾದ ಕಾರಣ ನಾವು ಕಡ್ಡಾಯ ಮಾಸ್ಕು, ಸಾಮಾಜಿಕ ಅಂತರ, ಸರ್ಕಾರದ ಏನು ರೂಲ್ಸ್ ಎಲ್ಲ ಪಾಲಿಸ್ಕೊಂಬಂದು ಇವತ್ತು ನಿಮ್ಮ ಮುಂದೆ ಕುಂತಿದ್ದೀವಿ, ಆರೋಗ್ಯ ಕುಂತಿದ್ದೀವಿ. ಇದಕ್ಕೆ ನಾವು ಕಾರಣಕರ್ತರ ಕಾಂಗ್ರೆಸ್ ಕಾರ್ಯ ನೀವೇ ಯೋಚನೆ ಮಾಡಿ. ಆಮೇಲೆ ಇನ್ನೊಂದು ಒಂದು ಸಮಯದ ಸಮುದಾಯವನ್ನು
ದರ ತಪ್ಪಿಸಿದೆ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ. ನೀವು ವ್ಯಾಕ್ಸಿನ್ ಹಾಕ್ಸ್ಕೋಬೇಡ್ರಿ, ನಿಮ್ಗೆ ಮಕ್ಕಳಾಗಲ್ಲ ಅಂತೇಳಿ ಅನೌನ್ಸ್ ಮಾಡಿದ್ರು. ಇವತ್ತು ಅವತ್ತು ಪರಿಸ್ಥಿತಿ ಏನಾದರೂ ಹೆಚ್ಚು ಕಡೆ ಸಮಾಜಕ್ಕಾದರೆ ಗತಿ ಯಾರು, ಹೊಣೆ ಯಾರು ಅವ್ರಿಗೆ? ನಾವು ಅದು ಹೊಣೆ, ಅದಕ್ಕೆ ಹೊಣೆ ಕಾಂಗ್ರೆಸ್ನೇ ಹೊಣೆ ಹಾಕ್ತಾರೆ. ಇವತ್ತು ನಮ್ಮ ಸರ್ಕಾರ ಮತ್ತು ಸರ್ ಎಲ್ಲ ಸಿಬ್ಬಂದಿಗಳು, ಇವನ್ ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಆರೋಗ್ಯ ಸಿಬ್ಬಂದಿ ಇರ್ಬೋದು, ಎಲ್ಲ ಅಧಿಕಾರಿಗಳು ಹಳ್ಳಿ ಹಳ್ಳಿ ಹೋಗಿ ಮನೆ ಮನೆಗೆ ಹೋಗಿ ಪಾಪ ಅವ್ರು ವ್ಯಾಕ್ಸಿನ್ ಹಾಕ್ಸ್ಕೊಂಡು ತಿರುಗಿದ್ದಾರೆ. ಒಂದು ಮನೆ ಬಿಟ್ಟಿದ್ರು ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತು ಅವ್ರ ಮಾತು ಕೇಳಿದ್ರೆ ಇಷ್ಟೊಂದು ಅಲೆ ಆಗ್ತಿರಲೇ ಇಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಕಾಂಗ್ರೆಸ್ನವರು. ಕಾಂಗ್ರೆಸ್ನವ್ರು ಮಾತಾಡಬೇಕಾದ ಎಚ್ಚರಿಕೆಯನ್ನು ಮಾತಾಡಬೇಕಾಗುತ್ತೆ. ಜನವನ್ನ ಈ ದೇಶದಲ್ಲಿ ರಾಜ್ಯದಲ್ಲಿ ಸಹಾಯ ಮಾಡೋ ಮೂಲ ಕಾರಣಕರ್ತರು ಕಾಂಗ್ರೆಸ್ನವರು. ಇದು ಘಂಟಾಘೋಷವಾಗಿ ಹೇಳ್ತೀನಿ. ಇವತ್ತು ನಮ್ಮ ದೇಶದ ಪ್ರಧಾನಿ ಮತ್ತು ಯಡಿಯೂರಪ್ಪ ಅವ್ರ ಮಾತು ಕೇಳಿದ್ರೆ ಇವತ್ತು ನಾವೆಲ್ಲರೂ ಆರೋಗ್ಯ ಹೇಳ್ತಿದ್ವಿ, ಲಸಿಕೆ ಹಾಕಿಡ್ರಿ, ಕೊರೋನಾ ಬಂದು ನಮ್ಗೆ ಯಾರು ತಗೊಳ್ತಿರ್ಲಿಲ್ಲ. ದಯವಿಟ್ಟು ಅವ್ರ ಮುಂದೆ ಮಾತಾಡಬೇಕಾದ್ರೆ ಸ್ವಲ್ಪ ಜವಾಬ್ದಾರಿತ ಮಾತಾಡ್ಬೇಕಾಗತ್ತೆ. ಅವ್ರು ಇನ್ನೊಬ್ರು ಯಾರು ಹೇಳಿದ್ರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಏನೋ ಮಾತಾಡಿದ್ರು ನಮ್ಮ ಡಾಕ್ಟರ್ ಬಗ್ಗೆ ಅಂತ. ನಮ್ಮ ಡಾಕ್ಟರ್ ಅಂದ್ರೆ ಶಾಸಕರ ಬಗ್ಗೆ. ಇದರಲ್ಲಿ ಸೌಕರ್ಯ ಮೇಲೆ ಯಾರು ತೋರ್ಸಕ್ ಬರೋದಿಲ್ಲ. ಯಾರನ್ನು ಕಷ್ಟ ಬಂದಾಗ ಎಲ್ಲರೂ ಸ್ಪಂದಿಸಲೇಬೇಕಾಗುತ್ತೆ. ನಾವು ಮನುಷ್ಯರು, ನಾವು ನಮ್ಮ ಮೃಗಗಳಲ್ಲ ನಾವೆಲ್ಲರೂ. ಯಾರಿಗಾದ್ರೂ ತೊಂದರೆ ಆದಾಗ ನಾವು ಅವ್ರ ಸಹಾಯ ಮಾಡಲೇಬೇಕು. ಅದು ಇವರು ಜವಾಬ್ದಾರಿ ವ್ಯಕ್ತಿ. ಯಾರೋ ಜಾದೇಶ್ ಗೌಡರು ಮತ್ತು ಚಿದಾನಂದ ಗೌಡರು ಜವಾಬ್ದಾರಿ. ಇವರು ನಮ್ಮ ತಾಲೂಕಿನಲ್ಲಿ ಜವಾಬ್ದಾರಿ ಸ್ಥಳದಲ್ಲಿ ಕುಂತಿದ್ದಾರೆ ಜನ. ಅವ್ರು 24 ಗಂಟೆ ಕೆಲಸ ಮಾಡ್ತಾ ಇದಾರೆ, ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾರೆ, ನಾವು ಮಾಡ್ತಾ ಇದೀವಿ. ಇದು ಹೊಟ್ಟೆ ಕಿಚ್ಚಕ್ಕೋಸ್ಕರ ಏನು ಬೇಕಾದ್ರೂ ಮಾತಾಡ್ಬೋದು. ಮತ್ತೆ ಇವರು ಮನೆ ಮನೆಗೆ ತಿರುಗಿ ಅದಕ್ಕೆ ಕೊಡ್ತೀವಿ ಇದಕ್ಕೆ ಕೊಡ್ತೀವಿ ಅಂತ ತಿಳ್ಕೊಂಡ್ರೆ ಅವ್ರಿಗೆ ಅವ್ರ ಸಹಕಾರ ಕೇಳೋ ಅದನ್ನ ಅವ್ರ ಸಹಕಾರ ಅಲ್ಲ ಅಂದರೆ. ಅವರು ದರ್ಪತೋತ್ಸವ ಇದರಲ್ಲಿ ದರ್ಪತೋತ್ಸವ ಯಾರು? ನಾವೆಂದಾರು ನಿಮ್ಮ ಮಾಧ್ಯಮದ ಮುಂದೆ ಬಂದು ಎಲ್ಲರೂ ಹೇಳಿದ್ರು ನಿಮಗೆ ನಾವು ದರ್ಪತ ಮಾಡ್ತಾ ಇದ್ದೀವಿ. ನಾನು ನಮ್ಮ ಚಿದಾನಂದಗೌಡರು ಕೊಟ್ಟರು ಇವತ್ತು ರೀ ಅವರು. ನಾನು ಒಬ್ಬ ಕಾಳಿದಾಸ ವಿದ್ಯಾಸಂಸ್ಥೆ ಅಧ್ಯಕ್ಷನೇ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಏನು ಶಿಕ್ಷಕರು ಇದ್ದಾರೆ, ಅನುದಾನದ ರಹಿತ ಶಿಕ್ಷಕರು ಇದ್ದಾರೆ. ಅವ್ರ ಕಷ್ಟ ಇವತ್ತು ಸಂಬಳ ಕೊಡೋರು ಯಾರಲ್ಲ, ಅವ್ರ ಜೀವನ ಅದನ್ನೇ ನಂಬ್ಕಿರ್ತಕ್ಕಂಥ ಶಿಕ್ಷಕರು. ಅವ್ರ ಬಗ್ಗೆ ನೋಡಿ ನಮ್ಗೆ ಏನಿಸುತ್ತೆ, ಯಾಕಂದ್ರೆ ಅವ್ರಿಗೂ ಸಂಸಾರ ಇದೆ, ತಂದೆ ತಾಯಿಗಳಿದ್ದಾರೆ, ಬಂಧು ಬಳಗವರೆಲ್ಲ ಸಾಕ್ಬೇಕಲ್ಲ ಅವ್ರನ್ನ. ಅವ್ರ ಮೊನ್ನೆ 1,000 ಜನಕ್ಕೆ ಕಿಟ್ಟನಾಗಿ ಚಿತ್ರಣ ಮಾಡಿದ್ರು ಶಿವಾನಂದಗೌಡರು. ಅವ್ರ ದರ್ಪಣ ಅದು ಅವ್ರದ್ದು ಒಂದು ಮಾನವೀಯತೆ ಕಂಡು ಮನುಷ್ಯದ್ದು. ಮನುಷ್ಯ ಮಾನವೀಯತೆ ಇಲ್ಲದ ಯಾರು ಬದುಕಾಗದೆ ಇಲ್ಲಿ. ಇವತ್ತು ಅದಕ್ಕೆ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ವಿರೋಧ ಪಕ್ಷದವರು ಟೀಕೆ ಮಾಡೋದ್ರ ಬದಲು ದಯವಿಟ್ಟು ಅವರ ಸಲಹೆ ಸೂಚನೆಗಳನ್ನು ಕೊಡಬೇಕು. ಅವರ ಸಲಹೆ ಸೂಚನೆಗಳನ್ನು ನಾವು ಪಾಲಿಸ್ತೀವಿ. ಅವ್ರು ಹೇಳಿದಂತಕ್ಕಂಥ ನಾವು ಕೇಳಿ, ಯಾಕಂದ್ರೆ ಇದನ್ನ ಎಲ್ಲರೂ ಪಾಲಿಸ್ಬೇಕಾಗುತ್ತೆ. ವಿರೂಪಾಕ್ಷಿಯವರಿಗೆ ಕೇಳಬೇಕು, ಜೈಪಾಲ್ ಹೇಳಿ ಕೇಳಬೇಕು, ಕುಮಾರ್ ಹೇಳಿ ಕೇಳಬೇಕು, ನಮ್ಮ ಶ್ಯಾಮ್ ಹೇಳಿ ಕೇಳಬೇಕು. ಯಾಕಂದ್ರೆ ಸಲಹೆಗಳು ಒಬ್ಬೊಬ್ಬರ ಅಭಿಪ್ರಾಯ ಬಂದಿರ್ತಿದ್ದೆ. ಆ ಸಲಹೆಗಳನ್ನು ಅವರು ನಮಗೆ ಕೊಡಲಿ, ನಾವು ಜೊತೆಗಿರ್ತೀವಿ. ಮತ್ತು ಅನಗತ್ಯವಾಗಿ ಟೀಕೆಗಳನ್ನು ಮಾಡೋದು ಬಿಡಬೇಕು. ನಮ್ಮ ತಾಲೂಕಿನಲ್ಲಿ ಇತ್ತು, ತಾಲೂಕಿನಲ್ಲಿ ಕೋವಿಡ್ ಹೆಚ್ಚಿಗೆ ಇತ್ತು ಅದೆಲ್ಲರಿಗೂ ಗೊತ್ತಿದೆ. ಆದರೆ ಕಂಟ್ರೋಲ್ ಮಾಡೋಕ್ಕೆ ಎಷ್ಟು ಕಷ್ಟ ಬಂದು ನಿಮಗೆಲ್ಲರೂ ಗೊತ್ತಿದೆ. ಇವತ್ತು ಪಾಸಿಟಿವಿಟಿ ಕಮ್ಮಿ ಆಗಿದೆ, ಮುಂದೇನು ನಾವೆಲ್ಲರೂ ಕಷ್ಟ ಬಂದು ಕೆಲಸ ಮಾಡ್ತೀವಿ. ಮತ್ತು ನಮ್ಮ ತಾಲೂಕಿನಂತಕ್ಕಂಥ ಅಧಿಕಾರಿಗಳು ಸಹ ಇಳ್ಳೋಗ್ಳು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೊಬ್ಬ ನಂದು ಹೇಳಿ ಇವತ್ತು ನನ್ನ ಕರೆಸಿ ಮಾತಾಡೋ ಅವಕಾಶ ಕೊಡ್ತಾರೆ. ನಮ್ಮೆಲ್ರಿಗೂ ಅಂತೇಳಿ ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗ ನಾನು ಏನು ವೈಯಕ್ತಿಕವಾಗಿ ನಮ್ಮ ಪತ್ರಕರ್ತ ಏನು 30 ಜನದ ಅವ್ರ ಕುಟ್ಕಿಟ್ಟನ್ನು ಈಗ ವಿತರಣೆ ಮಾಡ್ತೀವಿ. ಮತ್ತು ನೆಕ್ಸ್ಟು ಮೊನ್ನೆ ನಾನು ಕೋವಿಡ್ ಸೆಂಟ್ರಿಗೆ ಹೋಗಿದ್ದೆ, ರೋಗಿಗಳನ್ನು ಸೋಂಕಿತರನ್ನು ವಿಚಾರ ಮಾಡಿ ಮಾತಾಡ್ತಾನಂತ ನಾನು ತಾಯಿ ಮಕ್ಕಳ ಆಸ್ಪತ್ರೆ ಕೋವಿಡ್ ಸೆಂಟ್ರಿಗೆ ಹೋಗಿದ್ದೆ. ಅಲ್ಲಿ ಒಂದು 5-6 ಜನ ಡಾಕ್ಟರ್